ನಮಸ್ತೆ. ಇವತ್ತು ಹಿರೇಕಾಯಿ ಸಿಪ್ಪೆಯಿಂದ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವು ಹಿರೇಕಾಯಿ ಸಿಪ್ಪೆನೂ ತಗೋಬೋದು, ಇಲ್ಲಾಂದ್ರೆ ಈ ಥರ ಹಿರೇಕಾಯಿನ ಸಣ್ಣ ಪೀಸ್ ಮಾಡಿನೂ ಯೂಸ್ ಮಾಡ್ಬೋದು. ಇದಕ್ಕೆ ಬೇಕಾಗೋದು ಹಿರೇಕಾಯಿ ಸಿಪ್ಪೆ, ಒಂದು ಎರಡು ಒಣಮೆಣಸು, ಒಂದು ಹಸಿಮೆಣಸು, ಒಂದು ಸ್ಪೂನ್ ಉದ್ದಿನ ಬೇಳೆ, ಇಂಗು, ತೆಂಗಿನ ತುರಿ ಒಂದು ಮುಕ್ಕಾಲು ಕಪ್ಪಷ್ಟು ತಗೊಂಡಿದ್ದೀನಿ. ಇದಿಷ್ಟನ್ನು ಇದೆಲ್ಲ ಹುರ್ಕೊಂಡು ತೆಂಗಿನ ತುರಿ ಜೊತೆ ಅರ್ಕೋಬೇಕು. ಅರಿಬೇಕಾದ್ರೆ ಹುಣಸೆಹಣ್ಣು, ಬೆಲ್ಲ, ಉಪ್ಪು ಹಾಕಬೇಕು. ಆಮೇಲೆ ಇದು ಒಗ್ಗರಣೆಗೆ ಸಾಸಿವೆ, ಉದ್ದಿನ ಬೇಳೆ, ಒಣಮೆಣಸು, ಕರಿಬೇವು. ಸ್ವಲ್ಪ ಎಣ್ಣೆ ತಗೊಂಡು ಉದ್ದಿನ ಬೇಳೆ, ಒಣಮೆಣಸು, ಸ್ವಲ್ಪ ಕರಿಬೇವು, ಇಂಗು, ಉದ್ದಿನ ಬೇಳೆ ಕೆಂಪಾಗೋ ತನಕ ಹುರ್ಕೋಬೇಕು. ಇದೆ ಇದನ್ನೆಲ್ಲ ತೆಕ್ಕೊಂಬಿಡಿ. ಅದೇ ಬಾಣಲಿಗೆ ಹಿರೇಕಾಯಿ ಸಿಪ್ಪೆನ ಹಾಕಿಬಿಟ್ಟು ಸ್ವಲ್ಪ ಹುರ್ಕೋಬೇಕು. ಹಸಿಮೆಣಸನ್ನು ಹಾಕೋಬೇಕು. ಆಮೇಲೆ ಒಂದು ಸ್ವಲ್ಪ ನೀರು, ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ಅರ್ಧ ಕುದಿತಾ ಇದೆ. ಈಗ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು, ಉಪ್ಪು, ಸ್ವಲ್ಪ ಬೆಲ್ಲ. ಹಿರೇಕಾಯಿ ಎಲ್ಲ ಬೆಂದಾಗಿದೆ. ಇದು ಪೂರ್ತಿ ತಣಿಲಿಕ್ಕೆ ಬಿಡ್ಬೇಕು ಇವಾಗ. ಈಗ ಇದು ಹಿರೇಕಾಯಿ ಪೂರ್ತಿ ತಂಡಿದೆ. ಈಗ ತೆಂಗಿನ ತುರಿ, ಹಿರೇಕಾಯಿ, ಉದ್ದಿನ ಬೇಳೆ, ಒಣಮೆಣಸು ಮತ್ತು ಬೆಲ್ಲ, ಉಪ್ಪು, ಹುಳಿ ಎಲ್ಲ ಇದರಲ್ಲೇ ಇದೆ. ಇದೆಲ್ಲ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಅರ್ಕೋಬೇಕು. ಚಟ್ನಿ ರೆಡಿಯಾಗಿದೆ. ಅದಕ್ಕೆ ಒಗ್ಗರಣೆ ಕೊಟ್ಬಿಟ್ಟು ಹಿರೇಕಾಯಿ ಸಿಪ್ಪೆ ಚಟ್ನಿ ರೆಡಿ.